ಹಾಯ್ ಫ್ರೆಂಡ್ಸ್, ಎಂಚೆಲ್ಲರೂ ಮಾಡ್ತಿರಲ್ಲ, ಹೇಗಿದ್ದೀರೆಲ್ಲರೂ? ಇನ್ನು ಎಂಗ್ಲೋ ಹೊಸತ್ ಬಸ ನಡ್ತದ, ಹೊಸತ್ ರೀತಿದ ಆಯ್ತ ಬಸ ಇಂದ ಪೆರಂಡು ಆಯ್ತು ದೆಪ್ಪದ ದೆತ್ತ ಸೇಲ್ ಮಾರ್ಕ ಪಂಡದ ಹಂಗಾಯ್ತು. ಅಲ್ಲಿ ಕೊಂಡ್ರೆ ಬಂತರಿಗೆ ಮಾರ್ಕೆಟ್ ನೀಗ್ಲು ಬಸ ರೈತ ನಾ ಬೇಗ ಪತ್ತೊಂಬಲ್ಲಿ ಆರ್ಜೆಂಟೆ ಬುಲ್ಪುಗು ಇತ ಎಂಕ್ಲ ಬೈಯಾರ್ ದೆಪ್ಪುನೆ ಎಲ್ಲ ಬುಲ್ಪು ಬೇಗ ಆರ್ಜೆಂಟೆ ಪತ್ತೊಂಬ ಎರಂಡು ಅಂಚ ದೆಪ್ಪು ಕಂಡದ. ಇವತ್ತೆಂತಂದ್ರೆ ಇವತ್ತು ಹೊಸ ರೀತಿಯ ಬಸಳೆ ನೆಟ್ಟಿದ್ದೇವಲ್ಲ, ಅದರದ್ದು ಅದನ್ನು ತೆಗೆದು ಸೇಲ್ ಮಾಡಲಿಕ್ಕೆ ಕೊಡ್ಲಿಕ್ಕೆ ಉಂಟು. ಯಾಕೆಂದರೆ ಆ ಶಾಪ್ನವರು ತರಲಿಕ್ಕೆ ಹೇಳಿದಾರಂತೆ, ಹಾಗೆ ಕೊಡು ಅಂತ ಹೇಳಿ. ತುಂಬ ಜಾಸ್ತಿ ಆಗಿದೆಲ್ಲ, ಹಾಗೆ ಈಗ ಲಾಕ್ಡೌನ್ ಅಲ್ಲ, ಆದರೂ ಅವರು ಬೆಳಿಗ್ಗೆ ಬೇಗ 6 ಗಂಟೆಗೆ ತರಲಿಕ್ಕೆ ಹೇಳಿದ್ದಾರೆ. ಹಾಗೆ ಇವತ್ತು ಅದನ್ನೇ ಸೇಲ್ ಮಾಡೋದು ಅಂತ ಅದನ್ನು ತೆಗೆದು ತೋರಿಸ್ತೇವೆ ನಿಮಗೆ, ಬನ್ನಿ ಹೋಗುವ. ನೋಡಿ ಇಲ್ಲಿ ಉದ್ದ ಉದ್ದ ಬೇರಿದೆಯಲ್ಲ, ಅದಕ್ಕೆ ನಾವಿನ್ನು ಇದನ್ನು ಕಟ್ ಮಾಡೋದು, ಕಟ್ ಮಾಡಿ ಸೇಲ್ ಮಾಡುವ ಅಂತೇಳಿ. ಈಗ ಇದನ್ನು ಇಲ್ಲಿಂದ ಕಟ್ ಮಾಡಬೇಕು. ಈಗ ಎಲ್ಲ ಬಸಳೆಯನ್ನು ತೆಗೆದಾಯಿತು. ಅದು 5 ಕಟ್ಟು ಸಿಗುವ ಥರ ನಾವು ತೆಗೆದಿದ್ದೇವೆ, ಅಂದರೆ ಅವರಿಗೆ ಅಷ್ಟೇ ಬೇಕಂತೆ. ಹಾಗೆ ನೋಡಿ ಇಲ್ಲಿ ಹೀಗೆ ಅಮ್ಮ ರೌಂಡ್ ಹಾಕಿದಾರಲ್ಲ, ಇದೇ ಥರ ಕಟ್ಟಬೇಕು. ಒಂದರಲ್ಲಿ ಒಂದು ಕಟ್ಟಲ್ಲಿ 1 ಕೆಜಿ ಆಗುವ ಥರ ನಾವು ಕಟ್ಟಬೇಕು. ಇದರಲ್ಲಿ ನೋಡಿ ಈಗ ಇಷ್ಟು ಉಂಟು ನೋಡಿ, ಇದೇ ಥರ ಎಲ್ಲವನ್ನು 5 ಕಟ್ಟಾಗಿ ಕಟ್ಟಬೇಕು ನೋಡಿ. ಕಟ್ಟಿ ಎಲ್ಲ ಆಯಿತು, ಒಂದು 6 ಕಟ್ಟು ಮಾಡಿದ್ದೇವೆ ಇಂಥದ್ದು ಕಟ್ಟಿ. ಈಗ ಕತ್ತಲ ಅಂತ ಬಂತು, ಹಾಗೆ ಈಗ ಒಳಗೆ ಬಂದೆವು ನಾವು, ಹಂಗಾದ ಇದ್ದೆವು. ಮಳೆ ಸಹ ಬರ್ತಾ ಉಂಟು. ಇದನ್ನು ಇನ್ನು ನಾಳೆ ಬೆಳಿಗ್ಗೆ 6 ಗಂಟೆಗೆ ತಗೊಂಡು ಹೋಗುದು, ಅದಕ್ಕೆ ನಾವು ಸಂಜೆ ಕಟ್ಟಿಟ್ಟದ್ದು. ನೀವು ನೋಡಿದ್ರಲ್ಲ, ನಿನ್ನೆ ನಾವು ಸಂಜೆ ಅದು ಬಸಳೆಯನ್ನು ತೆಗೆದು ಇವತ್ತು ಬೆಳಿಗ್ಗೆ 6 ಗಂಟೆಗೆ ಅಪ್ಪ ತಗೊಂಡು ಹೋಗಿದ್ರು. ಇದು ನೆಕ್ಸ್ಟ್ ಡೇ ಇವತ್ತು ಲಾಗ್ ಮಾಡಿದ್ದು, ಯಾಕೆಂತ ಹೇಳಿದ್ರೆ ನಿನ್ನೆ ಕಂಟಿನ್ಯೂ ಮಾಡಲಿಲ್ಲ, ಯಾಕಂದ್ರೆ ಜೋರು ಮಳೆ ಬಂದಿತ್ತು. ಹಾಗೆ ಈಗ ನಿಮಗೆ ಬಸಳೆಯಿಂದ ಹೇಗೆ ಎಷ್ಟು ಆದಾಯ ಗಳಿಸ್ಬೋದು, ನಮಗೆ ಎಷ್ಟು ಅದರಲ್ಲಿ ಹಣ ಬರ್ತದೆ ಅಂತೇಳಿ ನಿಮಗೆಲ್ಲ ಹೇಳ್ತೇವೆ. ಇವತ್ತು ಎಂತ ಮಾಡೋದಂತ ಹೇಳಿದರೆ, ಇದು ನಾವು ನೆಟ್ಟಿದ್ದೇವಲ್ಲ, ಇದು ಬೀಜದಿಂದ ಬಸಳೆಯನ್ನು ನೆಟ್ಟಿದ್ದೇವಲ್ಲ, ಅದನ್ನು ಈಗ ಬೇರೆ ಕಡೆ ನೆಡ್ಲಿಕ್ಕುಂಟು. ಅದನ್ನು ನಾವು ಈಗ ತೋರಿಸ್ತೇವೆ ಹೇಗೆ ನೆಡುದಂತ ಹೇಳಿ, ಬನ್ನಿ ಹೋಗುವ. ಇದು ನೋಡಿ, ಕೆಸುವಿನ ಗಿಡ ನೆಟ್ಟಿದ್ದೇವೆ ಗೋಣಿಯಲ್ಲಿ, ಅದಕ್ಕೇನೆ ಬೀಜ ಹಾಕಿದ್ದು ಬಸಳೆದ್ದು. ಈಗ ನೋಡಿ ಅದು ಎಷ್ಟು ದೊಡ್ಡ ಬಳ್ಳಿ ಹೋಗಿದೆ ಅಂತೇಳಿ ನೋಡಿ. ಈಗ ಅದರಲ್ಲೇ ಬಿಟ್ಟರೆ ಆಗುದಿಲ್ಲ ಅಲ್ಲ, ಹಾಗೆ ಬೇರೆ ಕಡೆ ನೆಡುವ ಅಂತ ಇದನ್ನು ಬೀಜ ಹಾಕಿದ್ದನ್ನು. ಇದರಲ್ಲಿ ನೋಡಿ ಬೀಜ ಹಾಕಿದ್ರಲ್ಲಿ 3 ಮೊಳಕೆ ಬಂದು ಬಳ್ಳಿ ಬಂದಿದೆ. ಈಗ ಇದನ್ನು 3 ಕೂಡ ತೆಗಿಲಿಕ್ಕುಂಟು. ಇವೆಲ್ಲ ತೆಗಿಬೇಕಷ್ಟೇ ಇದನ್ನೀಗ. ಅದು ನಾವು ಬೀಜ ಇಲ್ಲಿ ಹಾಕಿಬಿಟ್ಟದ್ದು, ಅದು ಇಲ್ಲಿ ಮೊಳಕೆ ಒಂದು ದೊಡ್ಡದಾಗಿದೆ, ಇಲ್ಲೇ ಬಿಟ್ಟರೆ ಆಗೋದಿಲ್ಲ, ತೆಗಿತೀವೆಲ್ಲ. ಇವೆಲ್ಲ ತೆಗಿಬೇಕು ಈಗ. ನೋಡಿ ಬೇರು ಒಂದು ಹೇಗೆ ಆಗಿದೆ, ಇದನ್ನೀಗ ಬೇರೆ ಕಡೆ ನೆಡಬೇಕು. ಇನ್ನೊಂದುಂಟು, ಅದನ್ನು ಸಹ ತೆಗಿಬೇಕು ಅಷ್ಟೇ. ನೋಡಿ ಇದು ಮೇಲೆ ಇತ್ತು ಬೇರೆಲ್ಲ, ಅಲ್ಲಿದ್ದ ಗೋಣಿಯಲ್ಲಿ 3 ಬೀಜ ಬಂದ ಬಳ್ಳಿಯನ್ನು ಇಲ್ಲಿ ಇಟ್ಟಿದ್ದೇವೆ ನೋಡಿ. ಇಲ್ಲಿ ಉಂಟು ನೋಡಿ, 3 ಉಂಟು ಇಲ್ಲಿ ಬಸಳೆದು ಬಳ್ಳಿ. ಮತ್ತೆ ಇದೇ ಇದು ಗೋಣಿಯಲ್ಲಿ ಉಂಟು ನೋಡಿ, ಇಲ್ಲಿ ನೋಡಿ ಬೀಜ ಹಾಕಿದ್ದು. ನಾವು ಬೀಜ ಹಾಕುದನ್ನು ತೋರಿಸ್ತೇವೆ. ಇದನ್ನು ಸಹ ಈಗ ತೆಗೆಯುವುದು ಎಲ್ಲ ಒಂದೇ ಕಡೆ ನೆಡಲಿಕ್ಕೆ. ಆ ಗೋಣಿಯಿಂದ ನಾವು ತೆಗೆದೇವಲ್ಲ, ಅದೇ ರೀತಿ ಇದನ್ನು ಸಹ ತೆಗೆಯುವುದು. ಈಗ ಈಗ ನಾವು ಬಸಳೆಯನ್ನೆಲ್ಲ ತಂದಿದ್ದೇವೆ, ತೆಗೆದು ತಂದಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಖಾಲಿ ಜಾಗ ಉಂಟು, ಇಲ್ಲಿ ನಾವು ಇಲ್ಲಿ ನೆಡುವುದು ನೋಡಿ. ಈಗ ಅಮ್ಮ ಗುಂಡಿ ತೆಗಿತಾರೆ.
ಇದು ನಾವು ಹಾಕಿದೇವು ಆತ್ಮನ ಹಾಕಿದ ಮಣ್ಣು ಇದು ಇದೀಗ ಸದ್ಯಕ್ಕೆ ನೆಟ್ಟು ಬಿಡುದು ಯಾಕೆಂದ್ರೆ ಇದು ಮಲಗಾದಲ್ಲಿ ಅಷ್ಟು ಒಳ್ಳೇದಾಗುದಿಲ್ಲ ಬಸಳೆ ಈಗ ನೆಟ್ಟು ಬಿಡುದು ಪುನಃ ಅದನ್ನು ತೆಗೆದು ಇನ್ನೊಂದು ಕಡೆ ನೆಡ್ಲಿಕ್ಕೆ ಉಂಟು ನೋಡಿ ಇದು ಮಣ್ಣು ಹಾಕಿದ್ದು ನಾವು ಅದು ಬೋನಿಯಲ್ಲಿ ಬಿಟ್ಟರೆ ಅದು ಬೇರೆ ಗಿಡ ಸಹ ಉಂಟಲ್ಲ ಹಾಗೆ ಹಾಲಾಗ್ತದೆ ಅದರಿಂದ ತೆಗೆದು ಸ್ವಲ್ಪ ನೆಡುವ ಅಂತೇಳಿ ಇಲ್ಲಿ ನೋಡಿ ಈಗ ಗುಂಡಿ ತೆಗೆದಾಯ್ತು ನೋಡಿ ಇಷ್ಟು ಉದ್ದ ತೆಗೆದಿದ್ದಾರೆ ಹೀಗೆ ಚಿಕ್ಕ ಗುಂಡಿ ತೆಗಿತಾರೆ ಅದು ನೆಡ್ಲಿಕ್ಕೆ ಉಂಟಲ್ಲ ಹಾಗೆ ಇದು ಹುಡಿ ಉಪ್ಪು ನೋಡಿ ಇದು ಹುಡಿ ಉಪ್ಪನ್ನು ಫಸ್ಟ್ ಗೆ ಇಲ್ಲಿ ಕೆಳಗೆ ಹಾಕಬೇಕು ಅವತ್ತು ನಿಮಗೆ ತೋರಿಸಿದೆವೆ ನಾವು ಇದು ಹೊಸ ರೀತಿಯ ಬಸಳೆ ನೆಡುವಾಗ ಈ ತರ ಉಪ್ಪು ಸ್ವಲ್ಪ ಹಾಕಬೇಕು ಯಾಕಂತ ಹೇಳಿ ಕೀಟಾಣುಗಳೆಲ್ಲ ಬರುವುದಿಲ್ಲ ಈ ತರ ಹಾಕಿದ್ರೆ ಮತ್ತೆ ಈ ಬಸಳೆ ಉಂಟಲ್ಲ ಈ ಬಸಳೆ ಉಂಟಲ್ಲ ಇದನ್ನು ನೆಡಬೇಕು ನೋಡಿ ಹೀಗೆ ಅದು ಕೆಸುವಿನ ಗಿಡದಲ್ಲಿ ಇದ್ದದಲ್ಲ ಆ ಬಳ್ಳಿ ಅದು ಬಸಳೆ ಬಳ್ಳಿ ಅದಕ್ಕೋಸ್ಕರ ತೆಗೆದದ್ದು ಮತ್ತೆ ಅಲ್ಲಿ ಇರೋದು ಬೇಡ ಅಂತ ಹೇಳಿ ಈಗ ನಮ್ಮ ಹೀಗೆ ನೆಡ್ತಾ ಇದ್ರು ಉಪ್ಪು ಎಲ್ಲ ಹಾಕಿ ಕೀಟನೇನು ಬರೋದಿಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ನಾವು ಸಹ ನೆಡುದು ಬಸಳೆ ಬಳ್ಳಿಯನ್ನು ಅದನ್ನೆಲ್ಲ ನೆಟ್ಟಾಯ್ತು ಈಗ ಬಸಳೆನೆಲ್ಲ ನೆಟ್ಟಾಯ್ತು ಇನ್ನು ಇದಕ್ಕೆ ಸೋಗೆ ಇಟ್ಟಾಯ್ತು ಸೋಗೆ ಸಹ ಇಡ್ಬೋದು ಸೊಪ್ಪು ಸಹ ಹಾಕ್ಬೋದು ನಾವೀಗ ಸೋಗೆ ಉಂಟಲ್ಲ ಹಾಗೆ ಸೋಗೆ ಇಟ್ಟು ಬಿಡೋದು ಈಗ ಇಲ್ಲದ್ರೆ ಮಣ್ಣೆಲ್ಲ ಗಟ್ಟಿಗಟ್ಟೆ ಇರ್ತದೆ ಈಗ ಸ್ವಲ್ಪ ನೆಟ್ಟು ಬಿಟ್ಟದೆ ಇನ್ನು ಇದನ್ನು ಈಗ ಮಾತ್ರ ಮರಗಾದಲ್ಲಿ ಅಷ್ಟು ಬಸಳೆ ಒಳ್ಳೇದಾಗುದಿಲ್ಲ ಅದಕ್ಕೆ ಬೇಕಾಗಿ ಈಗ ನೆಟ್ಟು ಬಿಟ್ಟದ್ದು ಸದ್ಯಕ್ಕೆ ಮತ್ತೆ ಇದನ್ನು ತೆಗಿಬೇಕು ಅಷ್ಟೇ ತೆಗೆದು ಬೇರೆ ಕಡೆ ನೆಡಬೇಕಷ್ಟೇ ಈಗ ನೋಡಿ ಎಲ್ಲ ಮಡಲನ್ನು ಇಟ್ಟಿದ್ದೇವೆ ನೋಡಿ ಇಲ್ಲಿ ತೆಂಗಿನ ಗರಿಯನ್ನು ಯಾಕೆಂತ ಹೇಳಿದ್ರೆ ಬಳ್ಳಿ ಎಲ್ಲ ಬಸಳೆದು ಬಳ್ಳಿ ಇದ್ರ ಮೇಲೆ ಹೋಗ್ಬೇಕಲ್ಲ ಹಾಗೆ ಇಲ್ಲಿ ಇಟ್ಟದ್ದು ಇನ್ನು ಇದಕ್ಕೆ ಸ್ವಲ್ಪ ನೀರು ಬಿಟ್ಟರೆ ಆಯ್ತು ಭವ್ಯ ಬಿ ಅವರ ಮಗನಿಗೆ ಬೆಕ್ಕಿನಿಂದ ಹಾಯ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅವರಿಗೆ ನಮ್ಮ ಬೆಕ್ಕಿನ ಕಡೆಯಿಂದ ಹಾಯ್ ಮತ್ತು ಡೈಲಿ ಕಮೆಂಟ್ ಮಾಡೋರಿಗೆ ಮತ್ತು ನಮ್ಮ ಡೈಲಿ ವ್ಯೂವರ್ಸಿಗೆ ಅವರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತು ಅವರಿಗೂ ಕೂಡ ನಮ್ಮ ನಿಮಗೆಲ್ಲರಿಗೂ ನಮ್ಮ ಬೆಕ್ಕಿನ ಕಡೆಯಿಂದ ಹಾಯ್ ಮತ್ತು ನಮ್ಮ ಕಡೆಯಿಂದಲೂ ಹಾಯ್ ನೀವು ನೋಡಿದ್ರಲ್ಲ ಈಗ ಹೇಗೆಲ್ಲ ಬಸಳೆ ನೆಡ್ಬೋದಂತ ಹೇಳಿ ಇದು ಅದು ಬಸಳೆ ಬೀಜ ಉಂಟಲ್ಲ ಅದರಿಂದ ನೆಟ್ಟದ್ದು ಹಾಗೆ ಬೇರೆ ಕಡೆ ನೆಡುವ ಅಂತ ಹೇಳಿ ಯಾಕೆಂತ ಹೇಳಿದರೆ ಅದು ಗೋಣಿಯಲ್ಲಿದ್ದರೆ ಅಲ್ಲಿ ಹಾಳಾಗ್ತದಲ್ಲ ಇನ್ನು ಮಳೆ ಕೂಡ ಬರೋದು ಹಾಗೆ ಇನ್ನು ಹಾಳಾಗಬಾರ್ದು ಅಂತೇಳಿ ಬೇರೆ ಕಡೆ ನೆಟ್ಟದ್ದು ಅದನ್ನು ಇನ್ನು ಬೇರೆ ಕಡೆ ನೆಡ್ಲಿಕ್ಕೆ ಉಂಟು ಇನ್ನು ಮಳೆಗಾಲ ಅಲ್ಲ ಅಷ್ಟು ಚಂದ ಬೆಳೆಯುವುದಿಲ್ಲ ಮತ್ತು ಅಷ್ಟು ಸೇಲ್ ಕೂಡ ಕಡಿಮೆ ಆಗೋದು ನಾವು ಬಸಳೆ ಎರಡು ಕಡೆ ನೆಟ್ಟಿದ್ದೇವೆ ಜಾಸ್ತಿ ಇಲ್ಲ ನಮ್ಮದು ಸ್ವಲ್ಪ ಇರೋದು ನಾವೊಂದು ವಾರಕ್ಕೆ 500 ರೂಪಾಯಿದು ಬಸಳೆ ಕೊಡ್ತೇವೆ ಮತ್ತು ತಿಂಗಳಿಗೆ ಒಂದು 2000 ರೂಪಾಯಿ ಸಿಗ್ತದೆ ಬಸಳೆದ್ದು ಬಸಳೆಯಿಂದ ಆದಾಯ ಮಾಡ್ಬೋದು ಜಾಸ್ತಿ ನೆಟ್ಟರೆ ನಾವು ಸ್ವಲ್ಪ ನೆಟ್ಟು ಬಿಟ್ಟದ್ದು ಇನ್ನು ಬರೋ ಸಲ ಸ್ವಲ್ಪ ಜಾಸ್ತಿ ನೆಡ್ಬೇಕಂತ ಇದ್ದೇವೆ ಹಾಗೆ ಸದ್ಯಕ್ಕೆ ಅಲ್ಲಿ ನೆಟ್ಟು ಬಿಟ್ಟಿದ್ದೇವೆ ನಾನು ಒಂದೇ ಕಡೆ ನೆಡ್ಲಿಕ್ಕೆ ಉಂಟು ಇನ್ನು ಅದನ್ನು ನಿಮಗೆ ನಾವು ತೋರಿಸ್ತೇವೆ ಇನ್ನೊಂದು ವೀಡಿಯೋದಲ್ಲಿ ಈಗ ಅಮ್ಮ ಹೇಳಿದ್ರಲ್ಲ ಹೇಗೆಲ್ಲ ಬಸಳೆದು ಆದಾಯ ಬರ್ತದೆ ಅಂತೇಳಿ ನಿಮಗೆ ಕೂಡ ಹಾಗೆಯೇ ಸ್ವಲ್ಪ ಕಡಿಮೆ ಜಾಗ ಇದ್ದರೆ ನೀವು ಕೂಡ ಹಾಗೆಯೇ ನೆಡೀರಿ ಯಾರಿಗೆಲ್ಲ ಈಗ ಕೆಲಸ ಎಲ್ಲ ಕಡಿಮೆ ಇರ್ತದಲ್ಲ ಈಗ ವರ್ಕ್ ಎಲ್ಲ ಕಡಿಮೆ ಇರುವಾಗ ಈ ಥರ ಬಸಳೆಲ್ಲ ನೆಡ್ಬೋದು ಮತ್ತು ಇದು ಇದು ಬಸಳೆ ನೆಡಲಿಕ್ಕೆ ಯಾವುದು ಬೆಸ್ಟ್ ಮಂತ್ ಅಂತ ಹೇಳಿದರೆ ಇದು ಅಕ್ಟೋಬರ್ ನೆಕ್ಸ್ಟು ನೆಟ್ಟರೆ ಒಳ್ಳೆಯದು ಆಗೆಲ್ಲ ಸೇಲೆಲ್ಲ ಜಾಸ್ತಿ ಇರ್ತದೆ ರೈನಿ ಸೀಸನಲ್ಲಿ ಸ್ವಲ್ಪ ಕಡಿಮೆ ಅಷ್ಟು ಜಾಸ್ತಿ ಇರುವುದಿಲ್ಲ ಯಾಕೆ ಮಳೆಗಾಲ ಅಲ್ಲ ಅಷ್ಟು ಜಾಸ್ತಿ ಇರುವುದಿಲ್ಲ ತುಂಬ ಈಸಿ ಕೂಡ ನೆಡಲಿಕ್ಕೆ ನಾವು ತೋರಿಸಿದ್ದೇವೆ ಎರಡು ರೀತಿಯಲ್ಲಿ ಸಹ ನೆಡ್ಬೋದು ಚಪ್ಪರ ಹಾಕಿ ಸಹ ನೆಡ್ಬೋದು ಅಥವಾ ಚಪ್ಪರ ಇಲ್ಲದೆ ಕೂಡ ನೆಡ್ಬೋದು ತುಂಬ ಮಂದಿ ಕೇಳಿದರು ಇದು ಬಸಳೆದು ಸ್ವಲ್ಪ ಜಾಸ್ತಿ ಮಾಹಿತಿ ಕೊಡಿ ಅಂತೇಳಿ ಹಾಗೆಯೇ ನೀವು ಸಹ ನೆಡಿರಿ ಬೇಕಿದ್ರೆ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇವೆ ಮೊದಲಿದ್ದು ಎಲ್ಲ ಬಸಳೆದು ಡೀಟೇಲ್ಸ್ ಎಲ್ಲ ಮೊದಲಿನ ವೀಡಿಯೋದಲ್ಲೆಲ್ಲ ಉಂಟು ಅದನ್ನೆಲ್ಲ ನೋಡಿ ನೀವು ಚೆಕ್ ಮಾಡಿ ಬೇಕಿದ್ರೆ ಇದು ನೋಡಿ ಮೊನ್ನೆ ನಾವು ನೆಟ್ಟದ್ದು ನಿಮಗೆ ನೆನಪುಂಟ ಅದು ನಾವು ನರ್ಸರಿ ಗಿಡ ನೆಟ್ಟಿದ್ದೇವೆ ಅಲ್ಲ ಅದರಲ್ಲಿ ಒಂದು ಮಾವಿನ ಗಿಡ ಇತ್ತು ನೋಡಿ ಅದರಲ್ಲಿ ಒಂದು ಮ್ಯಾಂಗೋ ಆಗಿತ್ತಲ್ಲ ಮಾವಿನಕಾಯಿ
ಅದು ಹೀಗೆ ನೋಡಿದಷ್ಟೇ ಹೇಗಿದೆ ಅಂತೇಳಿ ಅದು ನನ್ನ ಕೈಗೆ ಏನೇ ಬಂದು ಬಿಟ್ಟಿದ್ದು. ಹಾಗೆ ಇನ್ನು ಇದನ್ನು ಕಟ್ ಮಾಡಿ ಉಪ್ಪು ಮೆಣಸಿನ ಹುಡಿ ಹಾಕಿ ತಿನ್ನೋದು. ಇನ್ನು ಆಯಿತು ಎಲ್ಲ ಹೇಳಿ ಎಲ್ಲ ಆಯಿತು. ಈಗ ಕೆಲವೊಂದು ಹೆಸರು ಹೇಳಿಕೊಂಡು ತುಂಬ ಅಂದರೆ ತುಂಬ ದೊಡ್ಡದೇ ಲಿಸ್ಟ್ ಉಂಟು. ಇನ್ನು ವಿಡಿಯೋ ಮುಗಿಸೋದು ಹಾಗೆ ಹೇಳಿ ಆದಮೇಲೆ ವಿಡಿಯೋನ ಮುಗಿಸೋದು ತುಂಬ ಅಂದರೆ ತುಂಬ 2-3-4 ಪೇಜ್ ಉಂಟು. ಯಾಕಂದರೆ ಮೊನ್ನೆಯಿಂದ ನಾವು ಹಾಗೆ ಹೇಳೇ ಇಲ್ಲ, ತುಂಬ ದಿನ ಆಗಿತ್ತು. ಹಾಗೆ ಇವತ್ತು ಎಲ್ಲರದ್ದು ಹೇಳಿಬಿಡ್ತೇವೆ. ಇದು ಬೇಡದವರು ಸ್ಕಿಪ್ ಮಾಡ್ಬೋದು ಈ ವಿಡಿಯೋ ಇನ್ನು ನೆಕ್ಸ್ಟ್ ಇದನ್ನು, ಯಾಕಂದರೆ ಹಾಗೆ ಹೇಳಿ ಇನ್ನು ವಿಡಿಯೋ ಮುಗಿಸೋದು. ಈಗ ನಾನು ಹೇಳ್ತೇನೆ ಹೆಸರನ್ನು. ಫಸ್ಟಿಗೆ ಹಾಗೆ ಹೇಳಿ ಕೇಳಿದವರಿಗೆಲ್ಲ ನನ್ನ ಫಸ್ಟ್ ಹೆಸರು ಹೇಳ್ತೇನೆ. ಹಸೀನಾ, ಪ್ರೀತಮ್, ಜೀವನ್, ಪ್ರಿಯಾಂಕಾ, ಗೀತಾ, ವಾರಿಜಾ, ಪ್ರಿಯಾ, ಕಾರ್ತಿಕ್, ಸುಧಾಕರ್, ಮೇಘಶೆಟ್ಟಿ, ಯೋಗೀಶ್ ಯೋಗಿ ಅವರ ಕಡೆಯಿಂದ ಎಲ್ರಿಗೂ ಹಾಯ್ ಹೇಳಿ ಕೇಳಿದ್ದಾರೆ. ಮೌಲ್ಯ, ಕೆ ಎಸ್, ನಾಗೇಗೌಡ, ಧನು, ಚೈತ್ರ, ಗಂಗಾ, ಲಕ್ಷ್ಮಿ, ಮಂಜು, ಮಂಜುಳಾ, ಶಾಹಿರಬಾನು ಮತ್ತು ಅವರ ಮಕ್ಕಳಿಗೆ ಹಾಯ್ ಹೇಳಿ ಕೇಳಿದ್ದಾರೆ. ವೀತಾ ಅವರ ಫ್ಯಾಮಿಲಿಗೆ ಹಾಯ್ ಹೇಳಿ ಕೇಳಿದ್ದಾರೆ. ಮತ್ತು ನಸೀರಾ, ಫಾತಿಮಾ ಮತ್ತು ಕವಿತಾ ಕವಿಯವರು ನನ್ನ ಅಕ್ಕನ ಹತ್ರ ಹಾಯ್ ಹೇಳಿ ಕೇಳಿದ್ದಾರೆ. ಅವಳಿಗೆ ಇಲ್ಲ, ಅವಳ ಮನೆಗೆ ಹೋಗಿದ್ದಾಳೆ. ನಿಮಗೂ ಕೂಡ ನಾವೇ ಹಾಯ್ ಹೇಳ್ತೇವೆ. ಮತ್ತು ಅನನ್ಯದೀಪ, ರೀನಲ್, ಗುಣವತಿ, ಸೌಮ್ಯ, ರಶ್ಮಿತಾ, ವಸಂತಗೌಡ, ನವಾಜ್, ಕಬಕ ಮತ್ತು ಕಲ್ಪನಾ ಅವರು ನನ್ನ ಅಕ್ಕನ ಹತ್ರ ಹಾಯ್ ಹೇಳಿ ಕೇಳಿದ್ದಾರೆ. ಅವಳಿಗಿಲ್ಲ, ಹಾಗೆ ನಿಮಗೂ ಕೂಡ ನಾವೇ ಹಾಯ್ ಹೇಳ್ತೇವೆ. ಶಿವಶೆಟ್ಟಿ, ದೀಪ, ಗೌತಮಿ, ನಿಶಿತಾ ಪೂಜಾರಿ, ಆರುಷ್ ಹೊನ್ನವರ್ ಅವರ ಮಗಳು ತಾನ್ವಿ, ವಿಠಲ್ ಕೃಷ್ಣ, ಶಿವಶೆಟ್ಟಿ, ಸುಷ್ಮ ಶೆಟ್ಟಿ ಫ್ರಮ್ ಮುಂಬೈ, ಜಯರಾಮ್ ಕಾರ್ವಿ ಅವರ ಮಗ ಆಕಾಶ್, ರುಚಿತಾ, ಪ್ರಿಯಾ, ವಾರಿಜ, ಗೀತಾ, ಕಾರ್ತಿಕ್, ಸುಧಾಕರ್, ಕರೋಲಿನ್ ಫೆರ್ನಾಂಡಿಸ್, ಕೌಶಲ್, ಕಸ್ತೂರಿ ಶೆಟ್ಟಿ, ಚೈತ್ರ ಅವರ ಮಕ್ಕಳು ಗ್ರೀತೇಶ್ ಮತ್ತು ಶಾರಿಕಾ, ನಿತ್ಯಾನಂದ ಅವರ ಮಗಳು ಹರಿಣಿ, ರವೀಂದ್ರ ಪ್ರಸಾದ್ ಕೃಷಿಯಸತ್ತುಮಿ, ಶೇಖ್ ಅಜರ್ ಅಜ್ಜು ಅವರ ಫ್ಯಾಮಿಲಿಗೆ ಹಾಯ್ ಹೇಳಿ ಕೇಳಿದ್ದಾರೆ. ಶಿಲ್ಪ ರಂಗಸ್ವಾಮಿ, ಪುಷ್ಪ ಗಾಳಿಮುಖ, ವಿಜಯಶ್ರೀ ಚಂದ್ರಶೇಖರ ಪೆರ್ಲ, ಆಶ್ ಕೋಟ್ಯನ್, ಸಂದೇಶಪ್ಪು, ಚೈತ್ರ, ಜಯ ಪೂಜಾರಿ, ಸೃಜನಿ, ಆರೋನ್, ಆಸ್ಟಿನ್, ರೇಣುಕಾ, ವರುಣ್ ರೇಖಾ ಅವರ ಮಾಮ್ ಡ್ಯಾಡ್ ಕೃಷ್ಣ ನಕ್ಷ ಅಂತ ಹೇಳಿ, ಕಮಲು ನಿಶಾ ಅವರ ಮಗಳು ಆರ್ಫಾ, ಅವರು ಕೇರಳದಲ್ಲಿರೋದು, ಮತ್ತು ಎಲ್ಲರ ಕ್ರಿಯೇಷನ್, ಇವರೆಲ್ರಿಗೂ ನಮ್ಮ ಚಾನಲ್ ಕಡೆಯಿಂದ ಹಾಯ್. ಮತ್ತು ಕೆಲವರದ್ದು ಬರ್ತಡೇ ಉಂಟಂತೆ, ಅದನ್ನು ಸಹ ಹೇಳ್ತೇನೆ. ಇದರಲ್ಲಿ ಕೆಲವರದ್ದು ಬರ್ತಡೇ ಆಗಿದೆ, ಯಾಕಂದರೆ ಲೇಟ್ ಆಯಿತಲ್ಲ. ಹಾಗೆ ರಿಲೇಟೆಡ್ ವಿಷಸ್ ಕೂಡ ಇದರಲ್ಲೇ ಉಂಟು. ಯಮುನಾ ರಂಜಿತ್ ಅವರ ಮಗಳು ಪ್ರಾರ್ಥನಾ, ಅವರದು May 23rd ಬರ್ತಡೇ, 3rd. ಸತೀಶ್ ಕೆ ಅವರ ಬ್ರದರಿದ್ದು ಮಗಂದು ಆಶೀಶ್ ಅಂತೇಳಿ, May 28th ಬರ್ತಡೇ. ಶೇಖ್ ತಸೀನ್ ಅವರ ಮಗಳಿದ್ದು May 25th ಬರ್ತಡೇ. ಸಿಲ್ವಿಯಾ ಅವರದು May 24th. ಯಶಿಕ್ ಅವರದು 23rd. ಕಿಶನಿ ಅವರದು May 25th. ಶ್ರೀಹರಿ ಮಡಿವಾಲ ಅವರದು May 31st. ಗೌತಮ್ ಗೌಡ May 25th. ಮಿಥುನ ರಾಣಿ ಅವರದು May 26th. ಕಿರಣ್ ಬಿಲಿಯನ್ ಕ್ರೋರ್ ಅವರದು May 22nd. ಅಹಿಲ್ ಅವರದು ಸಹ ಬರ್ತ್ಡೇ ಉಂಟಂತೆ. ಕಿಶನಿ ಮೂಡಬೀದ್ರೆ ಅವರು 10th class, ಅವರದು May 25th. ಪ್ರದೀಪ್ ಎಸ್ಜಿ ಅವರದು June 5th. ಆದಿ ಅವರದು ಬರ್ತ್ಡೇ ಉಂಟಂತೆ. ಗೋವಿಂದ್ ಕುಮಾರ್ ಅವರದು May 28th. ಮಂಜುನಾಥ್ ಮಂಜು ಅವರ ಮಗಳು ಕೀರ್ತಿದು June 14th. ಪಲ್ಲವಿ TR ಅವರ ಅಕ್ಕಂದು May 25th. ಅಂಜನ್ ಕವಿ ಅವರದು ಬ್ರದರಿದು ಆನಂದ್ ಅಂತೇಳಿ, ಅವರದು May 25th. ಕವಿತಾ ಕವಿ ರಶ್ಮಿ ಅವರ ಬರ್ತ್ಡೇ ಉಂಟಂತೆ. ಪ್ರಮೋದ್ ವಲ್ಲುವೇನ್ ಅಂತೇಳಿ ಅವ್ರದ್ದು ಅಪ್ಪ ಅಮ್ಮಂದು June 1st. ಇಬ್ಬರದು ಕೂಡ ಒಂದೇ ದಿನ ಬರ್ತದೆ ಅಪ್ಪ ಅಮ್ಮಂದು June 1st. ಮತ್ತು ದಾನಮ್ಮ ಅಂತೇಳಿ ಅವರದು June 2nd ಬರ್ತದೆ. ಆಫಿಫ್ ಆಫಿ ಅವರ ಚಿಕ್ಕಮ್ಮ ಆಫ್ರಾ ಅಂತೇಳಿ October 28th ಬರ್ತದೆ. ಇವರೆಲ್ರಿಗೂ ನಮ್ಮ ಚಾನಲ್ ಕಡೆಯಿಂದ ವಿಶ್ ಹ್ಯಾಪಿ ಬರ್ತದೆ. ಮತ್ತು ಕೆಲವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಉಂಟು, ಅದನ್ನು ಸಹ ಹೇಳ್ತೇನೆ. ವೆಡ್ಡಿಂಗ್ ಸೂರ್ಯಪ್ರಕಾಶ್ ಅವರ ಬೆಸ್ಟ್ ಫ್ರೆಂಡ್ ರೋಲ್ಯಾಂಡ್ ದಿರಾಜ್ ಸಲೀನ್ಸ್ ಆ್ಯಂಡ್ ವೆನಿಸಾ ಅವರದು ಆ್ಯನಿವರ್ಸರಿ ಉಂಟಂತೆ. ಕವಿತಾ ಕುಲಲ್ ಮತ್ತು ಮಾಧವ್ ಇದು May 26th. ಕಾಮಾಕ್ಷಿ ಅವರದು ಆ್ಯನಿವರ್ಸರಿ ಉಂಟು. ರೇಣುಕಾ ಶೆಟ್ಟಿ ಮತ್ತು ಗಣಪತಿ ಅವರದು May 25th. ಆ್ಯಂಟೋನಿ ಲೋಪಿಸ್ ಮತ್ತು ವಂದನಾ ಲೋಪಿಸ್ ಅವರದು May 25th ವೆಡ್ಡಿಂಗ್ ಆ್ಯನಿವರ್ಸರಿ, 24th ಆ್ಯನಿವರ್ಸರಿ. ಭಾನು ಆ್ಯಂಡ್ ಹುಸೇನ್ ಅವರು ಕನಕಗಿರಿ ಅವರವರು ಅವ್ರದ್ದು June 6th ವೆಡ್ಡಿಂಗ್ ಆ್ಯನಿವರ್ಸರಿ. ಜೀವಿಕಾ ರಾಜ ಅವರ ಅಪ್ಪ ಅಮ್ಮ ವೀನಾ ಮತ್ತು ಬಸವರಾಜ ಅವರದು June 1st. ಅಕ್ಷತಾ ಮತ್ತು ನವೀನ್ ಅವರದು 31st ವೆಡ್ಡಿಂಗ್ ಆ್ಯನಿವರ್ಸರಿ. ಪೂರ್ಣಿಮಾ ದೇವಯ್ಯ ಅವರದು May 27th. ಶೇಖ್ ಅಜರ್ ಅವರ ಅಣ್ಣಂದು June 7th, ನಾಸಿ ನಾಚಿ ಅಂತೇಳಿ. ಮತ್ತು ಅವರ ತಮ್ಮಂದು
ನಿಜಾಮ್ ನಿಜ್ಜು ಅಂತೇಳಿ ಜೂನ್ 24th ಇವರೆಲ್ಲರಿಗೂ ನಮ್ಮ ಚಾನೆಲ್ ಕಡೆಯಿಂದ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಇನ್ನೂ ಕೂಡ ಸ್ವಲ್ಪ ಹೆಸರು ಹೇಳಿಕೊಂಡಿದ್ರು, ನೆಕ್ಸ್ಟ್ ಲಾಗಲ್ಲಿ ಹೇಳ್ತೇವೆ. ಯಾರು ಕೂಡ ಬಿಟ್ಟೋಗಿದೆ ಅಂತೇಳಿ ಬೇಸರ ಮಾಡಬೇಡಿ, ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಹೆಸರು ಕೂಡ ನಾವು ಹೇಳ್ತೇವೆ. ಈಗ ನೀವು ನೋಡಿದ್ರಲ್ಲ ಹೇಗೆಲ್ಲ ಬಸ್ಸಲ್ಲಿ ನೆಡೋದು ಅಂತೇಳಿ, ಅದಕ್ಕೆ ಇನ್ನು ನೀರೆಲ್ಲ ಹಾಕಬೇಕು. ಇನ್ನು ನಾವು ನೆಕ್ಸ್ಟ್ ಅಕ್ಟೋಬರಲ್ಲಿ ತುಂಬ ನೆಡ್ಲಿಕ್ಕುಂಟು, ಆಗ ನಿಮಗೆ ನಾವು ತೋರಿಸ್ತೇವೆ ಹೇಗೆಲ್ಲ ಬಸ್ಸಲ್ಲಿ ನೆಡೋದು ಅಂತ ಹೇಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ. ಇಂಥ ವಿಡಿಯೋ ಇಷ್ಟ ಅನ್ನ ಲೈಕ್ ಮಾಡ್ಬೋಲೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ, ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.